ಮಾರಕ ಕೊರೋನಾ ಸೋಂಕು ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೀಡಾದ ರೈತರ ಬೆನ್ನೆಲುಬಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ನಿಂತಿದ್ದು ರೈತರು ಬೆಳೆದ ತರಕಾರಿ ಹಣ್ಣುಗಳನ್ನು ಖರೀದಿಸಿ ಸಾರ್ವಜನಿಕರಿಗೆ ಹಂಚುತ್ತಿದ್ದಾರೆ. ರಾಜು ತರಕಶೆಟ್ಟಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಯಮಕನ್ಮರಡಿ ಕ್ಷೇತ್ರದ ಹೆಬ್ಬಾಳ್ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಉಳ್ಳಾಗಡ್ಡಿ ಖಾನಾಪುರ್ ಗ್ರಾಮದ ರೈತ ಹನುಮಂತ ಎಂಬುವರು ಸುಮಾರು 3 ಎಕರೆ ಪ್ರದೇಶದಲ್ಲಿ ಬೆಳೆದ 30 ಟನ್ ಕಲ್ಲಂಗಡಿ ಹಾಗೂ ಪೇರಲ ಹಣ್ಣು ಖರೀದಿಸಿ ಇಂಡೋ ಟಿಬೆಟಿಯನ್ ಪೊಲೀಸರ ಟ್ರೈನಿಂಗ್ ಕ್ಯಾಂಪ್ಗೆ ನೀಡಿದರು. ಇದೇ ರೀತಿ ಕ್ಷೇತ್ರದಲ್ಲಿ ರೈತರು ಬೆಳೆದ ತರಕಾರಿಗಳನ್ನು ಕಾರ್ಯಕರ್ತರು ಕಟಾವು ಮಾಡಿ ಬಡವರ ಮನೆಗೆ ತಲುಪಿಸುವ ಕಾರ್ಯ ಮಾಡುತ್ತಿದ್ದಾರೆ. ಹೀಗೆ ಖರೀದಿಸಿದ ಹಣ್ಣುಗಳನ್ನು ಕೊರೋನಾ ವಿರುದ್ಧ ನಿರಂತರವಾಗಿ ಹೋರಾಡುತ್ತಿರುವ ಯಮಕನ್ಮರಡಿ ಹಾಗೂ ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತರು, ಪೊಲೀಸ್ ಸಿಬ್ಬಂದಿ, ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೆ ಹಂಚಿಕೆ ಮಾಡುತ್ತಿದ್ದಾರೆ. ರೈತ ಪಾರಸಗೌಡ ಪಾಟೀಲ್ ಮಾತನಾಡಿ, ಲಾಕ್ಡೌನ್ನಿಂದ ನಾನು ಬೆಳೆದ ವಿವಿಧ ರೀತಿಯ ಹಣ್ಣು ಹಂಪಲುಗಳು ಮಾರಾಟ ಮಾಡಲಾಗದೆ ನಾಶಪಡಿಸುತ್ತಿದ್ದ ಸಂದರ್ಭದಲ್ಲಿ ಯಮಕನ್ಮರಡಿ ಶಾಸಕ ಸತೀಶ್ ಜಾರಕಿಹೊಳಿ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹಣ್ಣು ತರಕಾರಿ ಖರೀದಿಸಿ ಸಾರ್ವಜನಿಕರಿಗೆ ಉಚಿತವಾಗಿ ವಿತರಿಸುತ್ತಿದ್ದಾರೆ. ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಇದೇ ರೀತಿ ಮಾಡುವ ಮೂಲಕ ರೈತರ ಬೆನ್ನೆಲುಬಾಗಿ ನಿಲ್ಲಬೇಕು ಎಂದರು. ಮಲಗೌಡ ಪಾಟೀಲ್ ಸೇರಿದಂತೆ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸದಸ್ಯರು ಇದ್ದರು. ಏನೋ ಒಂದು ವೇಸ್ಟ್ ಆಗಿ ಹೋಗ್ತಾ ಇರುವಂತ ಪದಾರ್ಥವನ್ನ ಜನರಿಗೆ ಕೊಡ್ಲಿಕ್ಕೆ ಸಹಕಾರ ಮಾಡಿದಂತ ಪಾರಿಶ್ ಗೌಡ್ ಇರ್ಬೋದು, ಅವರೆಲ್ಲ ಸೌದಿಗಳು ಕೂಡ ಅಭಿನಂದನೆ ಸಲ್ಲಿಸಿ, ಈ ರೀತಿ ಎಲ್ಲರ ಮುಂದಾದ್ರೆ ರೈತರಿಗೆ ಅನುಕೂಲ ಆಗ್ತದೆ ಮತ್ತು ಜನರಿಗೆ ಕೂಡ ಇದು ಬಹಳ ಸದುಪಯೋಗ ಆಗ್ತದೆ ಸಂದರ್ಭ ಹೇಳಿಕ್ ಬಯಸ್ತಾರೆ. ಈಗಾಗಲೇ ವೆಜಿಟೇಬಲ್ ನಿರಂತರ ನೀಡ್ತಾನೆ ಇದೆ, ಸುಮಾರು 2 ರೈತರು ಮುಂದಾಗಿದ್ದಾರೆ. ಇನ್ನು ಕೂಡ ನಾವು ನಮ್ಮ ಕಾನ್ಫಿಡೆನ್ಸ್ ಎಲ್ಲ ಬೇರೆ ಬೇರೆ ಕಡೆ ಕೂಡ ಸಪ್ಲೈ ಮಾಡ್ತಾ ಇದ್ದೀವಿ, ಮತ್ತು ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ನಮ್ಮ ರೈತರು ಕೂಡ ಕಾರ್ಯಕರ್ತರು ಮುಂದೆ ಬಂದಾರೆ, ಅವರು ಕೂಡ ಊರಲ್ಲಿ ಫ್ರೀಯಾಗಿ ಹಾಸ್ತಿದ್ದಾರೆ. ಕಿನ್ ಉಳ್ಳಾಗಡ್ಡಿ ಖಾನಾಪುರ್ ತಾಲೂಕು ಕೇರಿ ಜಿಲ್ಲಾ ಬೆಳಗಾವಿ. ಇವಾಗ ನಾನು ಕಲ್ಲಂಗಡಿ, ಪೇರ್ಲಣ್ಣು, ಪಪ್ಪಾಯಿ ಸಮಸ್ತ ಫಲಪುಷ್ಪ ತರಕಾರಿಗಳೆಲ್ಲನೂ ನಾನು ಬೆಳಿತೀನಿ. ಸಮಸ್ತ ರೈತರಿಗೆ ನಾನು ಈ ಪ್ರಕಾರ ಬೆಳಿಬೇಕು ಅನ್ನೋದೇನಿದೆ ನೋಡು, ಅವ್ರಿಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಇವಾಗ ಕೊರೋನಾ ವೈರಸ್ ಇಫೆಕ್ಟ್ ಈಗ 2 ತಿಂಗಳಿಂದ ಶುರುವದ ನಮ್ಮ ದೇಶದಾಗ, ಸಾರಿ ಪ್ರಪಂಚದಾಗ ಶುರುವಾಗೈತಿ. ಈ ಪ್ರಪಂಚದಾಗ ಶುರುವಾದ ಕಾರಣ ಏನದ ನೋಡು, ನಮಗೆ ಫಲಪುಷ್ಪ ತರಕಾರಿ ಬೆಳೆದು ನಮ್ಮ ರೈತರದ್ದು ಏನದ ನೋಡು ಮಾಲ ಇನ್ನೊಂದು ಕಡೆ ವಿತರಣೆ ಆಗ್ತಾ ಇಲ್ಲ. ವಿತರಣೆ ಆಗದ ಕಾರಣ ಏನದ ನಮ್ಮ ಶಾಸಕರ ಗಮನಕ್ಕೆಂದ್ರೆ ನಮ್ಮ ಶಾಸಕರು ಹಾಗೂ ಮಾಜಿ ಸಚಿವರಾದ ಶ್ರೀಮಾನ್ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಗಮನಕ್ಕೆ ನಾನು ತಂದೆನು. ಅವರು ಜಾರಕಿಹೊಳಿ ಸರ್ ಏನು ಹೇಳರು, ಇವಾಗ ನಿನ್ನ ಕಲ್ಲಂಗಡಿ, ಪೇರಲಣ್ಣ ಮತ್ತು ಇತರ ರೈತರ ಹಣ್ಣುಗಳು ಏನದ ನೋಡು, ನಾ ಇನ್ನು ಫಲಪುಷ್ಪ ತರಕಾರಿಗಳನ್ನ ಇನ್ನೊಂದು ಕಡೆಗೆ ಏನಿದ್ದಿ, ಎಲ್ಲಿ ಆಹಾರ ಸಿಗೋದಿಲ್ಲ ಅಲ್ಲಿ ಮುಟ್ಟಿಸ್ತಾನ ಅಂತೇಳಿ ಏನೈತಿ ಅವರು ಆದೇಶ ಕೊಟ್ಟರು. ಇವಾಗ ಅವರು ಬರ್ತಾ ಇದ್ದಾರೆ, ಪ್ಲಾಟ್ ನೋಡ್ತಾ ಇದ್ದಾರೆ, ಎಲ್ಲ ಫಲಪುಷ್ಪ ತರಕಾರಿಗಳನ್ನು ಅವರ ಮುಖಾಂತರ ವಿತರಣೆ ಕೊಟ್ಟು ನಮ್ಮನ್ನು ಜೀವಂತವಾಗಿ ಉಳಿಸುತ್ತಿದ್ದಾರೆ. ಅವರಿಗೆ ನಾನು ಅನಂತ ಅನಂತ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ನಾನು ಅರ್ಪಿಸುತ್ತೇನೆ. ಇದರಂತೆ ಎಲ್ಲ ರೈತರಿಗೆ ಅವರು ಅನುಕೂಲ ಮಾಡಿಕೊಟ್ಟರು. ಅವರ ಸಾಕ್ಷಾತ್ ಶ್ರೀರಾಮಚಂದ್ರ ದೇವರಿದ್ದಂಗೆ ನಮಗೆ ಇಷ್ಟೊಂದು ಸ್ಪಂದನೆ ಕೊಟ್ಟು ಏನೈತಿ ಅವರ ನನ್ನ ಫಲಪುಷ್ಪ ತರಕಾರಿಗಳನ್ನು ಒಯ್ಯೋದಾರೆ ಅಂದರೆ ಏನೈತಿ, ನನ್ನೂ ಉಳಿಸರು, ನಮ್ಮ ರಾಜ್ಯದ ಹಾಗೂ ದೇಶದ ರೈತರನ್ನು ಉಳಿಸುತ್ತಾರಂತ ನಾನು ಅವ್ರ ಕಡೆಗೆ ವಿನಂತಿ. ಮಂಡಿ ಭಾಗದ ಶಾಸಕರಾದಂಥ ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಯಾವ ರೀತಿ ಈ ಕೊರೋನಾದಿಂದ ತತ್ತರಿಸಿದಂಥ ಜನರಿಗೆ ಒಂದು ಸಹಾಯ ಹಸ್ತವನ್ನು ಮೊದಲೇದಾಗಿ ಇಡೀ ಯಮಕಲ್ಮಂಡಿ ಮತಕ್ಷೇತ್ರ ಇರ್ಬೋದು, ಗೋಕಾಕ್ ತಾಲೂಕು ಇರ್ಬೋದು, ಬೆಳಗಾವಿ ನಗರದಲ್ಲಿ ಕೂಡ ಒಂದು ಮಾಸ್ಕ್ ಹಾಗೂ ಸ್ಯಾನಿಟರಿ ಬಾಟ್ಲ್ಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದರು. ಆಮೇಲೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಯಾವ ರೈತನ ಹೊಲದಲ್ಲಿ ತರಕಾರಿಗಳು ಬೆಳೆದೋ, ಯಾಕಂದರೆ ಕೋಬೀಜ್ ಇರ್ಬೋದು, ಫ್ಲವರ್ ಇರ್ಬೋದು, ಬದನೆಕಾಯಿ ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ಇದರ ಹಲವಾರು ಥರದ ತರಕಾರಿಗಳನ್ನು ಏನು ಬೆಳೆದು ರೈತರು ಮಾರುಕಟ್ಟೆಗೆ ಹೋಗದೆ ಹೊಲದಲ್ಲಿ ನಾಶ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇದ್ದಾಗ ಅವರ ಒಂದು ನೆರವಿಗೆ ಧಾವಿಸಿ ಅವರಿಗೊಂದು ಯೋಗ್ಯ ಬೆಲೆಯನ್ನು ಕೊಟ್ಟು ಎಲ್ಲ ಒಂದು ಬಡ ಕುಟುಂಬದ ರೈತರಿಗೆ ಹಳ್ಳಿ ಹಳ್ಳಿಗಳಲ್ಲಿ ಉಚಿತವಾಗಿ ತಮ್ಮ ಕಾರ್ಯಕರ್ತರ ಮುಖಾಂತರ ತರಕಾರಿಗಳನ್ನು ಹಂಚಿಕೊಂಡ ವ್ಯವಸ್ಥೆಯನ್ನು ಕೂಡ ಸುಮಾರು ಒಂದು ವಾರದಿಂದ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಹೆಬ್ಬಾಳ ಜಿಲ್ಲಾ ಪಂಚಾಯಿತಿಯಲ್ಲಿ
ಉಳ್ಳಾಗಡ್ಡಿ ಕನ್ನಾಪುರದ ರೈತರಾದಂಥ ಕಾರ್ಶಿಗೌಡ ಹನುಮಂತಗೌಡ ಪಾಟೀಲ್ ಇವರ ಹೊಲದಲ್ಲಿ ಸುಮಾರು ಎರಡು ಎಕರೆಗಳಲ್ಲಿ ಎರಡಕ್ಕಿಂತ ನಾಲ್ಕು ಎಕರೆಗಳಲ್ಲಿ ಬೆಳೀತಕ್ಕಂಥ ಒಂದು ಕಲ್ಲಂಗಡಿ ಹಣ್ಣನ್ನು ಇವತ್ತು ಮಾನ್ಯ ಶಾಸಕರ ಗಮನಕ್ಕೆ ರೈತರು ತಂದಾಗ ಇಷ್ಟೊಂದು ಕಲ್ಲಂಗಡಿ ಸುಮಾರು ವರ್ಷ ನಮ್ಮದು 10 ಲಕ್ಷ ರೂಪಾಯಿ ಒಂದು ಕಲ್ಲಂಗಡಿ ಆಗ್ತಿತ್ತು, ಆದರೆ ಈ ವರ್ಷ ಮಾರುಕಟ್ಟೆ ಇಲ್ಲ, ಯಾರು ತೊಗೊಂಡು ಹೋಗ್ತಾ ಇಲ್ಲ. ಅದಕ್ಕೆ ನಮಗೆ ತುಂಬ ಸಂಕಷ್ಟದಲ್ಲಿ ಇದ್ದಾಗ ಇದೀವಿ ಅಂತ ಶಾಸಕರ ಗಮನಕ್ಕೆ ತಂದಾಗ ಶಾಸಕರು ತಕ್ಷಣ ಅದಕ್ಕೆ ಸ್ಪಂದನೆ ಕೊಟ್ಟು ಇವತ್ತು ಉಳ್ಳಾಗಡ್ಡಿ ಕನ್ನಾಪುರದ ರೈತರಂಥ ಪಾರ್ಶಿಗೌಡ ಹನುಮಂತಗೌಡ ಪಾಟೀಲ್ ಅವರ ಹೊಲಕ್ಕೆ ಖುದ್ದಾಗಿ ಅವರು ಭೇಟಿ ನೀಡಿ ಇಲ್ಲಿ ಬೆಳೆತಿರತಕ್ಕಂಥ ಕಲ್ಲಂಗಡಿಗಳನ್ನು ಸುಮಾರು 40 ಟನ್ ಕಲ್ಲಂಗಡಿಯನ್ನು ಅಂದರೆ ಸುಮಾರು ಒಂದು 20,000 ಕಲ್ಲಂಗಡಿ ಹಣ್ಣುಗಳನ್ನು ಇವತ್ತು ಮಾನ್ಯ ಇವರು ಪಾರ್ಶಿಗೌಡ ಪಾಟೀಲ್ ರೈತರಿಂದ ಖರೀದಿ ಮಾಡಿ ಈ ಖರೀದಿ ಮಾಡಿದಂಥ ಕಲ್ಲಂಗಡಿಯನ್ನು ಉಚಿತವಾಗಿ ಹಳ್ಳಿಗಳಲ್ಲಿ ರೈತರ ಮನೆಗೆ, ಅದೇ ರೀತಿ ನಮ್ಮ ಹಲಬಾವಿಯಲ್ಲಿ ಇರತಕ್ಕಂಥ ITBT ಇಂಡಿಯನ್ ಆರ್ಮಿ ಫೋರ್ಸ್ಗೆ ಉಚಿತವಾಗಿ ಸಪ್ಲೈ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ಈಗಾಗಲೇ ನಮ್ಮ ರೈತರಂದ ಪಾರ್ಶಿಗೌಡ ಪಾಟೀಲ್ ಹೇಳಿದರು, ಇಡೀ ಶಾಸಕರು ರಾಜ್ಯದಲ್ಲೇ ಮಾದರಿಯಾಗಿ ರೈತರ ಕಷ್ಟಗಳ ಸ್ಪಂದನೆ ಕೊಡ್ತಾ ಇದ್ದಾರೆ. ಅದರಂತೆ ರಾಜ್ಯ ಸರ್ಕಾರ ಇರ್ಬೋದು, ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕರು ಇದೇ ರೀತಿ ಮಾಡಿದ್ದಾದಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ಜನರು ರೈತ